ಮುಖಂಡರೆಲ್ಲ ಕೂಡಿ ಅದಕ್ಕೆ ಏನು ದೂರ ಹೊಂಟವ ಮತಗಳನ್ನ ಅವ್ರು ವಾಪಸ್ ಮುಂದಿನ ಯಾವುದೇ ಚುನಾವಣೆ ಬಂದಾಗ ಮತ್ತೆ ಅವರೆಲ್ಲ ವಾಪಸ್ ಭಾರತೀಯ ಜನತಾ ಪಾರ್ಟಿ ಅವ್ರು ನಮ್ಮ ಪರವಾಗಿ ಅವ್ರು ಇರುವಂಗೆಲ್ಲ ಕೆಲಸ ಎಲ್ಲ ಹಿರಿಯರು ಮಾಡಬೇಕಂತೆ ತಮ್ಮಲ್ಲಿ ಕೆಳಕಡೆಯಿಂದ ನಾವು ವಿನಂತಿ ಮಾಡ್ಕೋತೀನಿ. ಮುಂದಿನ ದಿನಮಾನದಲ್ಲಿ ನಮ್ಮ ಕ್ಷೇತ್ರಕ್ಕೂ ನಮಗೂ ನಮ್ಮ ಜನಕ್ಕೂ ಎಲ್ಲ ಒಳ್ಳೆ ಆಗುವಂಥ ಎಲ್ಲ ಲಕ್ಷಣಗಳದಾವು. ಈ ದೃಷ್ಟಿಯಿಂದ ನಾವೆಲ್ಲ ಮುಂದಿನ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ. ಅದಕ್ಕೆ ತಾವೆಲ್ಲರೂ ಯಾಕಂದ್ರೆ ಏನು ದುಡಿದಿದ್ರಿ ಅದಕ್ಕೆ ಈ ದುಡಿಮೆಗೆ ಅಂದರೆ ಏನು ಕೊಟ್ಟರು ಕಡಿಮೆ ಐತೆ. ಈ ದುಡಿಮೆ ತಾವು ಮಾಡಿದಿರ ಏನು ಕೊಟ್ಟರು ಕಡಿಮೆ ಐತೆ. ಯಾಕಂದ್ರೆ ಏನಲ್ಲ ಕೊಟ್ಟರು ಅಂದ್ರೆ ಏನು ಕೊಟ್ಟರು ಕಡಿಮೆ ಐತೆ. ಅಂತ ದುಡಿಮೆ ತಾವು ಮಾಡಿದ್ರೆ ಈ ಉಪಕಾರನ ಹೆಂಗ್ ತೀರಿಸಬೇಕಂತ ಹೇಳಿ ನನಗೆ ಅಂದ್ರೆ ನಾನ ಗದ್ದಲ ಬಿದ್ದೇನೆ ಅಂದ್ರೆ ಈ ಉಪಕಾರನ ಯಾವ ತರ ಮಾಡಿ ನನ್ನ ಕ್ಷೇತ್ರದ ಜನಕ್ಕೂ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರಿಗೆ ಯಾವ ತರ ಅವ್ರ ಉಪಕಾರ ನಾ ತೀರಿಸ್ಬೇಕು ನಾವು ಲೆಕ್ಕಕ್ಕೆ ಇವತ್ತೆಲ್ಲ ತಾವು ಈ ವೇದಿಕೆ ನೋಡಿದ್ರೆ ಏನ್ ನೆನಪಾಗ್ತೈತಂದ್ರೆ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಹೆಂಗಿತ್ತಲ್ಲ ಹಂಗ ಅನುಭವ ಮಂಟಪ ಅಂತಂದ್ರೆ ಎಲ್ಲರೂ ನಾವಂದ್ರೆ ಎಲ್ಲ ಸಮಾಜದ ಜನನ ಒಂದ್ ಕಡೆ ಕೂಡಿಸಿ ಒಕ್ಕಟ್ ಮಾಡಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗುವಂತ ಅನುಭವ ಮಂಟಪ. ಯಾಕಂದ್ರೆ ನಾವು ಯಾವತ್ತಲ್ಲೂ ಎಲ್ಲ ಸಮಾಜ ಜೋಡಿಸಿ ಕೂಡಿಸಿ ಕರ್ಕೊಂಡು ಹೋಗ್ಬೇಕಾದ ಸಮಾಜನ ಒಡದ ಕೆಲಸ ಯಾರು ಮಾಡಬಾರ್ದು. ಹಂಗೆಲ್ಲ ಮಾಡಿದ್ರೆ ದೇವ್ರ ಅವ್ರಿಗೆ ಯಶ ಯಾವತ್ತೂ ಕೊಡೋದಿಲ್ಲ. ಯಾಕಂದ್ರೆ ನಾವು ಯಾವುದೋ ಒಂದು ಕೆಲಸ ಮಾಡ್ಬೇಕಂದ್ರೆ ಕಾರ್ಯ ಮಾಡ್ಬೇಕಂದ್ರೆ ಒಂದು ಚುನಾವಣೆ ಮಾಡ್ಬೇಕಂದ್ರೆ ನಮ್ಮಲ್ಲಿ ಸ್ವಾರ್ಥ ಅನ್ನೋದು ಇರಬಾರ್ದು. ಎಲ್ಲಿ ಸ್ವಾರ್ಥ ಅನ್ನೋದು ಬರ್ತೈತಲ್ಲ ಅಲ್ಲಿ ಯಶ ಹೊಟ್ಟೆ ಇರೋದಿಲ್ಲ. ಯಾಕಂದ್ರೆ ಎಲ್ಲಿ ನಮ್ಮಲ್ಲಿ ಸ್ವಾರ್ಥ ಇರೋದಿಲ್ಲ ನಾವು ಜನಗೋಸ್ಕರ ಒಳ್ಳೆ ಕೆಲಸ ಮಾಡ್ತೀವಿ ನಮ್ಮ ಏನು ಆ ಥರ ಮನಸ್ಸಲ್ಲಿ ಇಟ್ಕೊಂಡಾದ್ರೆ ದೇವರು ಖಂಡಿತ ನಮಗೆ ಯಶ ಮಾಡ್ತಾನೋ ಜಯ ಆಗುತ್ತೆ. ಅದಕ್ಕೆ ಸ್ವಾರ್ಥ ಅನ್ನೋದನ್ನ ಎಲ್ಲಿ ತನಕ ನಮ್ಗೆ ವಿರೋಧಗಳು ಬಿಡೋದಿಲ್ಲಲ್ಲ ಅಲ್ಲಿ ತನಕ ಅವ್ರು ಕಂಟಿನ್ಯೂ ಸ್ವಲ್ಪ ಹೋಗ್ತಾರೆ ಅವ್ರು. ಯಾಕಂದ್ರೆ ಎಲ್ಲಿ ತನಕ ಅಂದ್ರೆ ಸ್ವಾರ್ಥ ಅನ್ನೋದು ಅವ್ರು ಬಿಡುದಿಲ್ಲ ಅಲ್ಲಿ ತನಕ ವಿಷಯ ಅಲ್ಲ ಅವ್ರಿಗೆ. ಅದಕ್ಕೆ ಈ ವೇದಿಕೆ ಮುಖಾಂತರ ನಾನು ಮತ್ತೊಂದು ಮಾತು ಹೇಳಕ್ ಬಯಸ್ತೀನಿ. ತಾವೆಲ್ಲರೂ ಈ ಚುನಾವಣೆಯಲ್ಲಿ ಅಂದ್ರೆ ಎಷ್ಟು ಅಪಪ್ರಚಾರ ಎಷ್ಟು ಇದನ್ನು ಎಲ್ಲ ಯಾವ ತರ ಅವರೆಲ್ಲ ಒಂಥರ ಬೇಕೋತ ಮಾಡ್ಕೊತ ಹೋದ್ರು ತಾವೆಲ್ಲ ಫೇಸ್ಬುಕ್ ಅಲ್ಲೆಲ್ಲ ನೋಡಿದಿರಿ.